ಈ ಸ್ಕ್ವಾಡ್ ಜೊತೆ ಹೋಗ್ ತುಂಬಾ ಇಷ್ಟ ಆಗತ್ತೆ. ನಮ್ದು ಹಳೆ ಅಡ್ಡ ಇದು, ನಿಲ್ಲಲ್ಲ ಮಗಂದು. ಫೋಟೋನಾ? ಹಾ ಹಾ, ಬಂದೆ. ನಮಸ್ತೆ ಡಿ ಫ್ಯಾಮ್, ಎಲ್ಲರು ಹೇಗಿದ್ದೀರಾ? ನಾನಿವತ್ತಿದ್ದೀನಿ ಗಿರಿನಗರದಲ್ಲಿ, ನಮ್ಮ ಗುಂಡೂರ್ದು ಎಸ್ ವಿ ಪೆಟ್ರೋಲ್ ಬಂಕ್, ನಮ್ಮ ಗಿರಿನಗರ ಬಾಯ್ಸ್. ಸೊ ಇವ್ರನ್ನೆಲ್ಲ ನೀವು ಒಂದು ವರ್ಷದಿಂದ ನೋಡಿದ್ದೀರಾ, ಎಕ್ಸಾಕ್ಟ್ಲಿ 1 ಇಯರ್ ಬ್ಯಾಕ್ ಇವತ್ತಿಗೆ. ಡೇಟು 14 ಎಕ್ಸಾಕ್ಟ್, 1 ಇಯರ್ ಬ್ಯಾಕ್ ನಾವು ಹೋಗಿದ್ದು. ರೈಟ್ ಬ್ರೋ, ಸರಿ ಬನ್ನಿ. ಸೊ ಎಕ್ಸಾಕ್ಟ್ಲಿ ಲಾಸ್ಟ್ ಇಯರ್ 14th ನಾವು ಚಿಕ್ಕಮಗಳೂರಿಂದ ವಾಪಸ್ ಬರ್ತಾ ಇದ್ದೋ. ನನ್ನ ಟೋನ್ ಹೋಯ್ತಾಗ ಸೇಮ್ ಇದೇ ಗ್ಯಾಂಗ್ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲೊಂದು ಹೋಮ್ ಸ್ಟೇ ಎಲ್ಲ ನಮ್ಮ ಆಪ್ತ ಮಿತ್ರ ಅವರೆಲ್ಲ ಸಿಕ್ಕಿದ್ರು. ಸೊ ನಮ್ಮ ಚಾನೆಲ್ನ ರೆಗ್ಯುಲರ್ ಆಗಿ ಯಾವ ವಿಡಿಯೋನೂ ಮಿಸ್ ಮಾಡದೆ ನೋಡೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಸೊ ಕೋಇನ್ಸಿಡೆಂಟಲ್ಲಿ ನಾವು ಈ ವರ್ಷ ಸೇಮ್ ಡೇಟು 14th ಸೇಮ್ ಅದೇ ಕಡೆ ಹುಟ್ಟಿದ್ದೀವಿ, ಚಿಕ್ಕಮಗಳೂರಲ್ಲ, ಅದಕ್ಕಿಂತ ಇನ್ನೊಂದು ಚೂರು ಮುಂದೆ ಶೃಂಗೇರಿಗೆ ಹುಟ್ಟಿದ್ದೀವಿ. ಸೊ ನಿಮ್ಗೆ ಲಾಸ್ಟ್ ಟೈಮೇ ಹೇಳಿದ್ದೆ, ನಮ್ಮ ಗುಂಡೂರ್ದು ಚಿಕ್ಕಮಗಳೂರಲ್ಲಿ ಒಂದು ಹೋಮ್ ಸ್ಟೇ ಇದೆ, ಅವ್ರದೇ ಹೋಮ್ ಸ್ಟೇ ಇದೆ. ಅದು ಬಿಟ್ಟು ಶೃಂಗೇರಿಲಿ ಹೊಸದಾಗಿ ಮಾಡಿದ್ದಾರೆ, ಲಾಸ್ಟ್ ಇಯರ್ ಮಾಡಿದ್ರು. ಸೊ ಈ ಸತಿ ನಾವು ಶೃಂಗೇರಿ ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಸೊ ನನಗೆ ಈ ಸ್ಕ್ವಾಡ್ ಜೊತೆ ಹೋಗಿ ತುಂಬ ಇಷ್ಟ ಆಗತ್ತೆ. ಇವ್ರದ್ದೊಂಥರ ಗೆಳೆಯರ ಬಳಗ ಸಖತ್ತಾಗಿದೆ, ನಂಗೆ ತುಂಬ ಇಷ್ಟ ಆಗುತ್ತೆ. ಇವ್ರನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇವರು ಬ್ರೇಕ್ಫಾಸ್ಟ್ ರೈಡರ್ಸ್ ಅಲ್ಲ, ಇವ್ರು ಯಾರು ವೀಕೆಂಡ್ಸ್ ರೈಡ್ ಮಾಡೋದು ಬ್ರೇಕ್ಫಾಸ್ಟ್ ಮಾಡೋದು ಅದೆಲ್ಲ ಸೀನ್ ಇಲ್ಲ ಇವ್ರದ್ದು. ತುಂಬ ರೇರ್ ಇವ್ರ ಗಾಡಿ ಎಲ್ಲ ಎತ್ತೋದು, ತೆಗೆದ್ರೆ ಈ ಥರ ಲಾಂಗು. ಎಲ್ಲ ಬಿಸ್ನೆಸ್ ಹುಡುಗರು ಸಿಕ್ಕಾಪಡೆ ಬ್ಯುಸಿ ಇರ್ತಾರೆ, ಸಿಕ್ಕಾಪಡೆ ಹಾರ್ಡ್ ವರ್ಕಿಂಗ್ ಫೆಲೋಸಪ್ಪ, ಒಬ್ಬೊಬ್ರು ಸಖತ್ ಕಷ್ಟಪಡ್ತಾರೆ, ಹಂಗೆ ಪಾರ್ಟಿನೂ ಮಾಡ್ತಾರೆ ಜೋರಾಗಿ. ಸೊ ಮುಂದೆ ಹೋಗ್ತಾರ 10 ಆರು ನಮ್ಮ ಗುಂಡೂರ್ದು, ಅವ್ರ ಬ್ರದರ್ ಕಿರಣ್ ಅವ್ರು ಓಡಿಸ್ತಿದ್ದಾರೆ. ಗುಂಡೂರು ಕಾರಲ್ಲಿ ಬರ್ತಿದ್ದಾರೆ, 2 ಕಾರ್ ಬರ್ತಾ ಇದೆ. ಸೊ ಲಗೇಜ್ ಎಲ್ಲ ಕಾರಲ್ಲಿದೆ. ಈ ಥರ ಇದ್ದಾಗ ನಾವು ಲಾಂಗ್ ಟ್ರಿಪ್ಸ್ ಎಲ್ಲ ಮಾಡ್ಬೋದು, ಇಲ್ಲಾಂದರೆ ಸೂಪರ್ ಸ್ಪೋರ್ಟ್ಸಲ್ಲಿ ದೇವರಾಣೆ ಕಷ್ಟ. ಅದು ಈ ಬಿಸಿಲಿಗೆ ರೋಸ್ಟ್ ಆಗ್ಬಿಡ್ತೀವಿ. ಇವತ್ತು ಆಲ್ರೆಡಿ ಲೇಟ್ ಆಗಿದೆ, ಇಲ್ಲೇ 10 o'clock ಆಗಿದೆ, ಬೆಂಗಳೂರಲ್ಲೇ ರೀಚ್ ಆಗೋದೇನು 4 ಗಂಟೆ 5 ಗಂಟೆ ಆಗ್ಬೋದು ನನಗೆ ಗೊತ್ತಿದ್ದಂಗೆ, ಅಲ್ಲಲ್ಲಿ ಸ್ಟಾಪ್ಗಳು ತೊಗೊಂಡು. ಬಟ್ ಇವ್ರು ಯಾವಾಗಲೇ ರೈಟ್ ಕರೀಲಿ, ನಾನು ಮಿಸ್ ಮಾಡ್ಕೊಳಕ್ಕೋಗಲ್ಲ. ಹೇಳಿದ್ನಲ್ಲ ನನಗೆ ಈ ಸ್ಕ್ವಾಡ್ ಅಂದರೆ ತುಂಬ ಇಷ್ಟ. ಇವ್ರು ಸಾಮಾನ್ಯವಾಗಿ ಹೋಗಲ್ಲ ನೋಡಿ, ಲಾಸ್ಟ್ ಇಯರ್ ಹೋಗಿದ್ದು, ತಿರ್ಗಾ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತೇ ಇವ್ರುಗಳು ಬೈಕ್ ಎತ್ತಿರೋದು ಇಷ್ಟು ಲಾಂಗ್ಗೆ, ಇಲ್ಲೇ ಮನೆ ಹತ್ರ ಎಲ್ಲ ಓಡಿಸಾಡ್ಕೊಂಡಿರ್ತಾರೆ. ಬಟ್ ಯೂಶ್ವಲಿ ಇವ್ರು ರೈಡ್ಸ್ ಎಲ್ಲ ಮಾಡೋದಿಲ್ಲ. 1 ವರ್ಷ ಆದಮೇಲೆ ನೋಡಿ, ಇವತ್ತು ಹೇಳಿದ್ರು ಬ್ರದರ್ ಬನ್ನಿ ಹಿಂಗೆ ಹೋಗ್ತಾ ಇದ್ದೀವಿ ಅಂತ. ಪಕ್ಕ ಬ್ರದರ್ ಮಿಸ್ಸೇ ಮಾಡಲ್ಲ ಅಂದ್ಬಿಟ್ಟು ಜಾಯ್ನ್ ಆದೆ. ಇನ್ಫ್ಯಾಕ್ಟ್ ತುಂಬ ಕೆಲಸಗಳಿದೆ, ಬಟ್ ಅಗೇನ್ ಇವರೆಲ್ಲ ಫ್ರೀಕ್ವೆಂಟಾಗಿ ರೈಡ್ ಮಾಡಲ್ಲ. ಸೊ ಇವರು ಹೋದಾಗ ಹೋಗ್ಬಿಡ್ಬೇಕಷ್ಟೇ ಆ ಥರ. ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ತುಂಬ ವ್ಯತ್ಯಾಸ ಇದೆ. ಎಷ್ಟೋ ಜನ ಮದುವೆ ಆಗವ್ರೆ ಈ ಸ್ಕ್ವಾಡಲ್ಲಿ, ನಮ್ಮ ಗುಂಡೂನೇ ಮದುವೆ ಆಗಿದ್ದಾರೆ ರಕ್ಷಿತ್ ಅವರು, ಆಮೇಲೆ ಮುಂದೆ ಹೋಗ್ತಿದ್ರಲ್ಲ ಹೇಮಂತ್ ಅವರು, ಇವ್ರದ್ದು ಮದುವೆ ಆಗಿದೆ. ಸೊ ಎಷ್ಟೊಂದು ವಿಕೆಟ್ಗಳು ಔಟು. ಇನ್ನು ನಮ್ಮ ಬ್ರಿಜೇಶ್ ಅವ್ರದ್ದು ಪ್ರಾಬಬ್ಲಿ ಈ ವರ್ಷ ಇನ್ನೊಂದಷ್ಟು ವಿಕೆಟ್ಗಳು ಬೀಳ್ತವೆ. ಸೊ 1 ವರ್ಷಕ್ಕೆ ಎಷ್ಟು ಚೇಂಜ್ ಆಗಿರುತ್ತೆ ನೋಡಿ. ಇನ್ಫ್ಯಾಕ್ಟ್ ನಮ್ಮ ರಕ್ಷಿತ್ ಅವರು ರೀಸೆಂಟಾಗೇ ಮದುವೆ ಆಗಿದ್ದು. ಸೊ ಅವರು ನಾಳೆ ಫ್ಯಾಮಿಲಿ ಜೊತೆ ಆಚೆ ಹೋಗ್ತಿದ್ದಾರೆ, ಪ್ರಾಬ್ಲಿ ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಹೋಗ್ತಿದ್ದಾರೆ. ನಾಳೆನೋ ನಾಡೋದು ಫ್ಲೈಟ್ ಇರೋದು, ನಮ್ಮ ಜೊತೆ ಕಂಪ್ಲೀಟಾಗಿ ಇರೋಲ್ಲ ಅವರು, ಮೋಸ್ಟ್ಲಿ ಇವತ್ತು ನೈಟ್ ಇಲ್ಲ ನಾಳೆ ಬೆಳಿಗ್ಗೆ ಬಂದ್ಬಿಡ್ತಾರೆ ವಾಪಸ್. ಸೊ ನಾವು ಇವತ್ತು ಹೋದವರು ಥರ್ಸ್ಡೇ, ಅಂದರೆ ಇವತ್ತು 14th, 15th, 16th ವಾಪಸ್ ಆಗೋಣ ಅಂತ ಪ್ಲ್ಯಾನ್ ಇರೋದು. ಶೃಂಗೇರಿ ಒಂಚೂರು ದೂರ ಇದೆ, ಓಕೆ ಒಂದು ದಿವಸ ಫುಲ್ ಬೇಕು, ಬರೋಕ್ಕೂ ಒಂದು ದಿವಸ ಫುಲ್ ಬೇಕು. ಸೊ ಮಧ್ಯದಲ್ಲಿ ಒಂದು ದಿವಸ ಚಿಲ್ ರೆಸ್ಟು, ಯಾವಾಗ ಯಾವಾಗ ಈ ಸಿಟಿ ದಾಟ್ತೀವೋ ಅನ್ನಿಸ್ತೈತೆ. ನನಗೆ ರೂಟ್ಗಳು ಬರೋ ಗೊತ್ತಿಲ್ವಾ, ಸುಮ್ಮನೆ ಇವ್ರ ಹಿಂದೆನೇ ಇರಬೇಕು ಅದೇ ಬೆಸ್ಟು. ಮೋಸ್ಟ್ಲಿ ನೈಸ್ ರೋಡ್ ಇಲ್ಲೇ ಪಕ್ಕನೇ ಇದ್ದಂಗಿದೆ, ನೈಸ್ ರೋಡ್ಗೆ ಹೋಗ್ಬಿಟ್ವಿ ಅಂದರೆ ಅಲ್ಲಿಂದ ಪೀಸ್. ಓಹೋ ರೋಡ್ ಚೆನ್ನಾಗಿದೆ ಇಲ್ಲಿ.
ಲಾಸ್ಟ್ ಟೈಮ್ ಬಂದಿದ್ದ ಹುಡುಗರಲ್ಲಿ ಕೆಲವೊಬ್ಬರು ಮಿಸ್ಸಿಂಗ್ ಇದ್ದಾರೆ, ಬಾಬು ಅವರು, ಆಮೇಲೆ ಇನ್ನೊಬ್ರು ಹೆಸರು ನಾನು ಮರೆತೋಗ್ಬಿಟ್ಟೆ, ವೆಂಕಿ ಅವರು, ಹಾಂ ವೆಂಕಿ ಮತ್ತು ಬಾಬು ಅವ್ರು ಮಿಸ್ಸಿಂಗು, ಅಭಿ ಅವರು ಮಿಸ್ಸಿಂಗು, ಕರೆಕ್ಟು. ಅವರೆಲ್ಲ ಬೆಳಿಗ್ಗೆ ಬಂದಿದ್ದರು ಅಭಿ ಅವರು, ಅವರಿಗೆಲ್ಲ ಏನೋ ಕೆಲಸ ಇದೆಯಂತೆ. ಸೊ ಅವ್ರು ಮಿಸ್ಸಿಂಗು, ಬಟ್ ಹೊಸ ಹುಡುಗರು ಇದ್ದಾರೆ, ಕಿಶೋರ್ ಅಂತ, ಅರ್ಜುನ್ ಅಂತ, ಆಮೇಲೆ ಶರು ಅಂತ, ನಮ್ಮ ಗುಂಡ ಅವ್ರ ಅಣ್ಣ ಕಿರಣ್ ಅವರು ಬರ್ತಿದ್ದಾರೆ. ಸೊ ಲಾಸ್ಟ್ ಟೈಮ್ಗಿಂತ ಜಾಸ್ತಿ ಜನನೇ ಇರ್ಬೇಕು ನಾವು. ಹ್ಞೂ, ವಿಶ್ವಾಸ ಅವರೆಲ್ಲ ಇದ್ದಾರೆ. ಬಸ್ ಬ್ರೋ, ಹೌದಾ, ಎಲ್ಲಿ ನೈಸ್ ರೋಡ, ಹೌದಾ, ಹಾಂ ಕರೆಕ್ಟು, ಓ ಅಲ್ಲೇ ಇತ್ತು ನೈಸ್ ರೋಡು. ಸೊ ನಮ್ಗೆ ಈ ಸೈಡ್ ಏರಿಯಾ ಆಗಲ್ಲ, ರೋಡೆಲ್ಲ ಗೊತ್ತಿಲ್ಲ, ನಮ್ಮದು ವೈಟ್ ಫೀಲ್ಡು. ಅಯ್ಯೋ ಬರೋವಾಗ ಒಳ್ಳೆ ತಲೆನೋವಾಗ್ತಾಯ್ತಪ್ಪ, ಕಾಡು ಇದೆ, ಬಟ್ ದೆನ್ ಕಾಡಲ್ಲಿ ವಾಯ್ಸ್ ಕಮ್ಯಾಂಡ್ ಬರ್ತಾ ಇರುತ್ತೆ, ಅಲ್ಲೋಗು ಇಲ್ಲೋಗು ಅಂತ ಹೇಳ್ತಾ ಇರ್ತಾಳೆ ಗೂಗಲ್ ಆಂಟಿ. ನಾವೊಂದು ಎಲ್ಲಾದರೂ ಒಂದು ಟರ್ನಿಂಗ್ ಮಿಸ್ ಮಾಡ್ತು ಅಂದರೆ ತಿರ್ಗಾ ರೀರೌಟು, ನಮಗೆ ಮ್ಯಾಪ್ ಕಾಣಿಸ್ತಾ ಇರಲ್ಲ. ಈ ಸೂಪರ್ ಸ್ಪಾಟಲ್ಲಿ ಎಲ್ಲಿ ಮೌಂಟ್ಗಳು ಇಲ್ವಲ್ಲ, ಇದರಲ್ಲಿ ಜಿ ಎಸ್ ಎ ಆದರೆ ಪ್ರಾಬ್ಲಮ್ ಇರಲ್ಲ. ಸೊ ಇಲ್ಲಿ ಗಿರಿನಗರ ಇವ್ರು ಪೆಟ್ರೋಲ್ ಬಂಕ್ಗೆ ಬರೋ ಅಷ್ಟೊತ್ತಿಗೆ ಯಪ್ಪ ಸಾಕಾಗೋಯ್ತು, ಆ ಬ್ಯಾಗ್ ಬೇರೆ ಹಾಕೊಂಬಿಟ್ಟಿದ್ನ. ಈಗ ನೀಟಾಗೆಲ್ಲ ಶಿಫ್ಟು ಕಾರ್ಗೆ. ಲೇಔಟ್ಗಿರು ಇದು, ರೋಡ್ಗಳೆಲ್ಲ ಸಖತ್ತಾಗಿದೆ. ಸೊ ನೈಸ್ ರೋಡ್ ಕನೆಕ್ಟ್ ಆಗಬೇಕು. ಸೊ ವಿಡಿಯೋ ಕ್ವಾಲಿಟಿ 1080p ಹಾಕ್ಕೊಂಡಿದ್ದೀನಿ, ಗೊತ್ತಲ್ಲ ನಿಮಗೆ ಸಮ್ಮರು ಗೋಪ್ರೊ ಓವರ್ ಹೀಟ್ ಆಗ್ಬಿಡುತ್ತೆ ಜಾಸ್ತಿ ಹೈ ರೆಸಲ್ಯೂಷನ್ ಎಲ್ಲ ಇಟ್ಕೊಂಡ್ರೆ. ಸೊ ಸಮ್ಮರ್ ಮುಗಿಯೋ ಗಂಟ ಚೂರು 1080p. ಸೊ ಹಿಂಗೆ ನಿಂತಿದ್ದಾಗ ಏರ್ ಪಾಸ್ ಆಗಲ್ವಲ್ಲ, ಗೋಪ್ರೊ ಎಲ್ಲ ಹೀಟ್ ಆಗ್ಬಿಡುತ್ತೆ ಬೇಗ. 1080p 60 ಪರವಾಗಿಲ್ಲ, ಒಂಚೂರು ಸ್ವಲ್ಪ ಸ್ಲೋ ಆಗಿ ಹೀಟ್ ಆಗುತ್ತೆ. ಸೊ ತಿರ್ಗಾ ನಾವು ಮೂವಿಂಗಲ್ಲಿ ಇರ್ತೀವಿ, ಗೋಪ್ರೋಗೂ ಒಂದು ರೇಡಿಯೇಟ್ರಲ್ಲಿ ಹಾಕ್ಸ್ಬೇಕು. ಅಯ್ಯೋ ಏನು ಗುರು ಬಿಸಿಲು, ಯಪ್ಪ 10:10 ಸ್ವಾಮಿ ರೋಸ್ಟೇ ಇವತ್ತು. ಓಕೆ, ಓ ಇದು ಸೋಮಪುರ ಎಕ್ಸಿಟ್, ಇದು ಕರೆಕ್ಟು, ಡೆಡ್ ಎಂಡು, ನಮ್ದು ಹಳೆ ಅಡ್ಡ ಇದು, ಫೋಟೋಶೂಟ್ಗೆಲ್ಲ ಇಲ್ಲಿ ಬರ್ತಾಯಿದ್ದು ಆ ಜಾಗ ಇದು. ಸೊ ಇಲ್ಲಿ ಲೆಫ್ಟ್ ಹೊಡೆದ್ರೆ ಮೈಸೂರು ರೋಡ್, ಮಾಗಡಿ ರೋಡ್, ತುಮಕೂರು ರೋಡ್. ಸೊ ನಾವೀಗ ತುಮಕೂರು ರೋಡ್ ಜಾಯ್ನ್ ಆಯ್ತೀವಿ, ಅಲ್ಲಿಂದ ಮುಂದೆ ಹೋಗಿ ಮೇಲ್ಮಂಗ್ಲ ಜಾಯ್ನ್ ಆಯ್ತೀವಿ. ಮಾಗಡಿ ರೋಡ್, ತುಮಕೂರು ರೋಡ್, ಸೀದಾ ಒಂದೇ ರೋಡ್ ಈಗ. ಹೆವಿ ಬೌನ್ಸಿ ಐತೆ ಈ ನೈಸ್ ರೋಡು, ಸಿಮೆಂಟ್ ರೋಡ್ ಬೇರೆ ಅಲ್ಲ, ದಪ 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 ಅಂತ ಎದ್ದಾಕತ್ತೆ. ಸಿ ಮಾಡಲ್ ಸಾಕತ್ತಾಗಿದೆ ಗುರು ಗಾಡಿ, ಒಂಥರ ಈ ಥ್ರಾಟಲ್ ರೆಸ್ಪಾನ್ಸ್, ಆನ್ ಆ್ಯಂಡ್ ಆಫ್ ಥ್ರಾಟಲ್ ರೆಸ್ಪಾನ್ಸು ತುಂಬ ಸ್ಮೂತ್ ಇದೆ, ಜರ್ಕೊಡಿ ಅಲ್ಲ ಏ ಮೋಡ್ಗೆ ಹಾಕೊಂಬಿಟ್ರೆ ತುಂಬ ಶಾರ್ಪ್ ಇರುತ್ತೆ, ಬಿಟ್ಟಿದ ತಕ್ಷಣ ಟಕ್ ಕೊಟ್ಟಿದ ತಕ್ಷಣ ಟಕ್ ಕೊಡುತ್ತೆ, ಸಿ ಮೋಡ್ ಸಾಫ್ಟಾಗಿ ಕೊಡುತ್ತೆ ಪವರ್. ಇವಾಗ ಬಂದ್ವಪ್ಪ ಹಾಸನ್ ರೋಡ್ಗೆ.
ಸೊ ವೀಕ್ ಡೇನು ಸುಮಾರು ಗಾಡಿಗಳಿದೆ ಈ ತುಮಕೂರು ರೋಡಲ್ಲಿ. ಪ್ರಾಬ್ಲಿ ಇಲ್ಲಿಂದ ಖಾಲಿ ಆಗ್ಬೋದು. ಸಾಕಾದ ಫೇಡ್ ಆಗುತ್ತಪ್ಪ ಸ್ವಾಮಿ, ಹಾರ್ಡ್ ಬ್ರೇಕ್ ಹೊಡಿಯಕ್ಕೆ ಆಗೋದೇ ಇಲ್ಲ ಗಾಡೀಲಿ. ನಿಲ್ಲಲ್ಲ ಮಗಂದು, ಟಕ್ ಅಂತ ಹೊಡೆದ್ರೆ ಮಗ ನಿಂತ್ಕೊಳ್ಳೋದೇ ಇಲ್ಲ. ಇಲ್ಲ ನಿಲ್ಸ್ಕೊಂಡ್ರ ಬಾಯ್ಸು, ಮೋಸ್ಟ್ಲಿ ಕಾರ್ ಬರ್ಬೇಕನ್ಸುತ್ತೆ. ದೂತಾರೆ ಓಕೆ. ಎಕ್ಸಾಸ್ಟ್ ಏನೋ ಚೆಕ್ಕಿಂಗ್ ಐತಲ್ಲ. ಓ ಕ್ಯಾಶು, ದುಡ್ಡು ಗಿಡನ ಸಾಕ್ಸ್ತಾವ್ರ ಅಂತ ಎಲೆಕ್ಷನ್ ಟೈಮಲ್ಲ ಚೆಕ್ ಮಾಡ್ತಾವ್ರು ನೋಡಿ. ನಮ್ಮ ಕಾರ್ಗೂ ಪಕ್ಕ ನಿಲ್ಲಿಸ್ತಾರೆ, ಅದರಲ್ಲಿ ಎಲ್ಲ ಬರೀ ಇರೋದೇ ಮೂಟೆ ಮೂಟೆ ಲಗೇಜ್ಗಳು. ಗ್ಲೌಸ್ ಹಾಕೊಂಡಿಲ್ವಾ? ಇಲ್ಲಾಂದ್ರೆ ಕೈಯೆಲ್ಲ ಬೊಬ್ಬೆ ಬಂದ್ಬಿಡುತ್ತೆ. ಅದು ನೀವು ರೂಢಿ ಮಾಡ್ಕೊಬೇಕು. ಫಸ್ಟ್ ಒಂದು ಎರಡು ರೈಡ್ ಹಾಕೊಂಡ್ಬಿಟ್ರೆ ಸಿಕ್ಬಿಡುತ್ತೆ ಗ್ರಿಪ್ಪು. ಹಾಂ ಅದೇ ಅದೇ, ನೀವು ಗಾಡಿ ಎತ್ತಲ್ಲ. ನಮಗೆಲ್ಲ ಗ್ಲೌಸ್ ಇಲ್ಲಾಂದ್ರೆ ಫುಲ್ ಬೊಬ್ಬೆ ಬಂದ್ಬಿಡುತ್ತೆ ಬ್ರೋ, ಕೈಯೆಲ್ಲ ಉರಿ ಎತ್ಕೊಂಡ್ಬಿಡುತ್ತೆ. ಇದನ್ನೆಲ್ಲ ಎಷ್ಟೊತ್ತಂತ ಹಿಡ್ಕೊಂತೀರಾ? ಅದು ಸೀಸ್ ಆಗ್ಬೇಕು, ಹಾಕೊಂಡು ಹಾಕೊಂಡು ರೂಢಿ ಮಾಡ್ಕೋಬೇಕು.